ಚಿಕ್ಕಬಳ್ಳಾಪುರ ನಗರದ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಸಣ್ಣ ಉದ್ಯಮಿಗಳ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿಎನ್ ನಾಗರಾಜು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡ ದೇಶಪ್ರೇಮಿಗಳು ಹಾಗೂ ನಾಯಕರ ತ್ಯಾಗ ಬಲಿದಾನಗಳನ್ನು ನಾವು ಸ್ಮರಿಸೋಣ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ನಮ್ಮ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ರಚಿಸಿಕೊಟ್ಟು ದೇಶದ ಮುನ್ನಡೆಗೆ ದಾರಿದೀಪವಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಅವರ ತಂಡದ ಸದಸ್ಯರನ್ನು ಕೃತಜ್ಞತಾ ಭಾವದಿಂದ ಸ್ಮರಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಅನೇಕ ಧೀಮಂತ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ದು, ಈ ಪೈಕಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಡಾಕ್ಟರ್ CNR ರಾವ್ ಅವರುಗಳು ಭಾರತ ರತ್ನ ಪ್ರಶಸ್ತಿಗೆ ಭಾಜನವಾಗಿರುವುದು ಇಡೀ ಜಿಲ್ಲೆ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು, ಹಣ್ಣು, ಹೂವು, ತರಕಾರಿ, ರೇಷ್ಮೆ ಪ್ರಧಾನ ಆಹಾರ ಧಾನ್ಯ, ರಾಗಿ, ಕ್ಷೀರೋತ್ಪಾದನೆಗೆ ಹೆಸರುವಾಸಿಯಾಗಿದೆ ಎಂದರು. ರಾಜಕೀಯವೇ ಬೇರೆ, ಸ್ನೇಹವೇ ಬೇರೆ, ಎರಡನ್ನೂ ಸೇರಿಸಿ ಮಾತನಾಡಬಾರದು. ಸಿದ್ದರಾಮಯ್ಯ ನನಗೆ ಫೋನ್ ಮಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾರೆ, ಅಧಿಕಾರಿಗಳ ವರ್ಗಾವಣೆ ಕೇಳುತ್ತಾರೆ, DK ಶಿವಕುಮಾರ್ ಎದುರು ಸಿಕ್ಕಿ ಮಾತನಾಡುತ್ತಾರೆ. ಹಾಗಂತ ಮಾತ್ರಕ್ಕೆ ನಾನು ಅವರ ಸಂಪರ್ಕದಲ್ಲಿದ್ದೇನೆ, ಅವರು ನನ್ನ ಸಂಪರ್ಕದಲ್ಲಿದ್ದಾರೆ ಎಂದು ವ್ಯಾಖ್ಯಾನಿಸುವುದು ತಪ್ಪು. ಇಂದಿನ ಕಾರ್ಯಕ್ರಮಕ್ಕೆ ಸಂಸದ BN ಬಚ್ಚೇಗೌಡ ಬರಬೇಕಿತ್ತು, ಯಾಕೆ ಬರಲಿಲ್ಲವೋ ನನಗೆ ತಿಳಿಯದು. ಸಂಸದರಿಗೆ 8 ತಾಲೂಕುಗಳು ಬರುತ್ತವೆ, ನಾವು ಕೇವಲ ಒಂದು ಕ್ಷೇತ್ರದ ಶಾಸಕರು, ಅವರಿಗೆ ಅವರದ್ದೇ ಆದ ಜವಾಬ್ದಾರಿ ಇದೆ, ಅವರ ಕರ್ತವ್ಯ ಅವರು ನಿಭಾಯಿಸುತ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೇವೆ ಎಂದು ಅವರು ಗೈರುಹಾಜರಿ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಈಗ ರಾಜಕಾರಣದಲ್ಲಿ ನಿಮಗೆಲ್ಲ ಗೊತ್ತಿದೆ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಎರಡೂ ಪಕ್ಷಗಳು ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಅವರವರ ಪಕ್ಷದ ಉಳಿವು ಮತ್ತು ಅಳಿವಿನ ವಿಚಾರವಾಗಿ ಅವರು ಇಂಥ ವಿಚಾರಗಳನ್ನು ಮಾತನಾಡ್ತಕ್ಕಂಥ ಸಹಜವಾಗಿ ರಾಜಕೀಯ ಪಕ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಹೇಳಿದರೆ ನಾನು ಮೀಡಿಯಾಗಳಲ್ಲಿ ನೋಡಿದ್ದೇನೆ, ಅರ್ಥ ಆಯಿತಾ. ಯತ್ನಾಳವರು ಹೇಳಿದ್ದಾರೆ, ರಾಜಕೀಯದಲ್ಲಿ ರಾಜಕೀಯ ಹತ್ರ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ನಡೆಯತಕ್ಕಂಥದ್ದೇ ನಿಮಗೆಲ್ಲ ಗೊತ್ತಿದೆ. ನೀವು ಸಂಪರ್ಕದಲ್ಲಿಲ್ವಾ ಸರ್? ನಾನು ಯಾರ ಸಂಪರ್ಕದಲ್ಲಿಲ್ಲ, BJPಯವ್ರ ಸಂಪರ್ಕದಲ್ಲಿ ಇದ್ದೀನಿ. ಸರ್, ಮುಂದಿನ ಬಾರಿ ಶಾಸಕರು ಇಬ್ಬರು ಸಚಿವರನ್ನ DK ಶಿವಕುಮಾರ್ ಅವರು ಏರ್ಪೋರ್ಟ್ ಬಳಿ ರೆಸಾರ್ಟ್ ಅಲ್ಲಿ ಭೇಟಿ ಕಡೆ ಚರ್ಚೆ ನಡೆಸಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅದೇ ನೋಡ್ರಿ, ರಾಜಕಾರಣನೇ ಬೇರೆ, ಸ್ನೇಹಿತನೇ ಬೇರೆ. ನಾನು ಎಲ್ಲನ ಶಿವಕುಮಾರ್ ಅವ್ರು ಸಿಕ್ಕಿದ್ರೆ ನಮಸ್ಕಾರ ಸರ್ ಅಂತಲೇ ಕೈ ಕೊಡ್ತಾರೆ, ಕೈ ಕುಲುಕ್ತೀವಿ, ಹೋಗ್ತೀವಿ. ಸಿದ್ದರಾಮಯ್ಯನವರು ಫೋನ್ ಮಾಡ್ತಾರೆ, ಯಾವುದೋ ಅಧಿಕಾರಿಗಳು ವರ್ಗಾವಣೆ ಬೇಕಪ್ಪ ಮಾಡು ಅಂತಾರೆ, ಮಾಡ್ತೀವಿ. ಸ್ನೇಹಿತ ಸಂಬಂಧನೇ ಬೇರೆ, ರಾಜಕೀಯನೇ ಬೇರೆ. ಆ ರೀತಿಯ ಪ್ರತಿಕೂಲ ಏನು ಆಗಲ್ಲ, ಯಾಕೆಂದರೆ 2.5 ವರ್ಷ ಅವರು ಇಲ್ಲೇ ಉಸ್ತುವಾರಿ ಮಂತ್ರಿಗಳಾಗಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕರ ಬೇಡಿಕೆ ಮೇರೆಗೆ ಸಾರ್ವಜನಿಕರಿಗೆ ಬೇಕಾದಂಥ ಎಲ್ಲ ಅಭಿವೃದ್ಧಿಯನ್ನು ಕೂಡ ಇವತ್ತು ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಮನುಷ್ಯನ ಬದುಕಿಗೆ ಬೇಕಾದಂಥ ಈ 4 ಅಂಶಗಳು ಕೂಡ ಈ ಜಿಲ್ಲೆಯಲ್ಲಿ ಈ 2.5 ವರ್ಷದಲ್ಲಿ ಬಹಳ ವೇಗವಾಗಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಅವರು ಮಾಡಿದ್ದಾರೆ. ಇನ್ನು ಮುಂದಿನ 1 ವರ್ಷ 3 ತಿಂಗಳಲ್ಲಿ ಕೂಡ ಇವತ್ತು ನಾವು ಅವರು ಜೊತೆಯಲ್ಲಿ ಕೂಡಿ ಈ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ 2 ಜಿಲ್ಲೆಗಳನ್ನು ಕೂಡ ಇಲ್ಲಿನ ಸಾರ್ವಜನಿಕರ ಕುಂದುಕೊರತೆಗಳ ಮೇರೆಗೆ ನಾವಿದನ್ನು ನಿರ್ವಹಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಜೆಪಿಯವರು ನೋಡ್ರಿ, ರಾಜಕೀಯದಲ್ಲಿ ಪರ ವಿರೋಧ ಇವೆಲ್ಲವೂ ಕೂಡ ನಾವು ಬಹಳ ದಿನಗಳಿಂದ ನೋಡ್ತಾ ಬಂದಿದ್ದೇವೆ. ನಮ್ಮ ಕೆಲಸ ನಾವು ಮಾಡ್ತೇವೆ, ಅವ್ರ ಕೆಲಸ ಅವರು ಮಾಡ್ತಾರೆ. ನಾವು ಇವತ್ತು ಸುಧಾಕರ್ ಅವರು ಜೊತೆಯಲ್ಲಿ ಒಂದೇ ಸಂಪುಟದಲ್ಲಿ ಸಚಿವರಾಗಿದ್ದೇವೆ. ನಾವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾವು ನಮ್ಮ ಒಡನಾಟದಲ್ಲಿ ಮಾತನಾಡಿಕೊಂಡು ನಾವು ಕೆಲಸ ಮಾಡ್ತೇವೆ. ಅವ್ರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬರಬೇಕಾಗಿದ್ದು ಕಾರ್ಯಕ್ರಮಕ್ಕೆ, ಅವ್ರು ಯಾವ ಕಾರಣದಿಂದ ಬರಲಿಲ್ವೋ ನಮಗೆ ಗೊತ್ತಿಲ್ಲ. ಅವರು ಸಂಸದರಾಗಿದ್ದಾರೆ, ಅವರು 8 ತಾಲೂಕುಗಳಿಗೆ ಸಂಸದರಾಗಿದ್ದಾರೆ. ನಾವು ಒಂದೊಂದು ತಾಲೂಕಿನ ಶಾಸಕರಾಗಿದ್ದೇವೆ, ಜಿಲ್ಲಾ ಉಸ್ತುವಾರಿ ಆಗಿದ್ದೇವೆ. ನಮ್ಮ ಕೆಲಸವನ್ನು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುತ್ತೇವೆ ಅವರ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸುತ್ತಾರೆ ಇದೇ ವೇಳೆ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ್ಕೆ ಅರ್ಹರಾದ ರಾಜ್ಯ ರಸ್ತೆ ಸಾರಿಗೆ ನಿಗಮದ 11 ಚಾಲಕರನ್ನು ಈ ವೇಳೆ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಪಥಸಂಚಲನದಲ್ಲಿ ಭಾಗವಹಿಸಿದ ಪೊಲೀಸ್ ಪಡೆಯ ತುಕಡಿಗಳ ಮುಖ್ಯಸ್ಥರಿಗೆ ನೆನಪಿನ ಕಾಣಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ಅಪರ ಜಿಲ್ಲಾಧಿಕಾರಿ ಎಚ್ ಚಾಮರೇಶ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ